ಹಲೋ ಗೈಸ್, ಪ್ರೊ ಕಬಡ್ಡಿ ಸೀಸನ್ 9 ಬೆಂಗಳೂರು ಬುಲ್ಸ್ ಇವತ್ತಿನ ಪಂದ್ಯವನ್ನು ಗೆಲ್ಲುವ ಫೇವರೇಟ್ಸ್ ತಂಡವಾಗಿದೆ ಅಂತ ಹೇಳ್ಬೋದು. ಇವತ್ತು ನಮ್ಮ ತಂಡ ಇತಿಹಾಸನ ಸೃಷ್ಟಿ ಮಾಡಿದೆ, ಇತಿಹಾಸ ಬರೆದ ಬುಲ್ಸ್ ಅಂತ ಹೇಳ್ಬೋದು. ಏನು ಇತಿಹಾಸ ಬರೆದ್ರಪ್ಪ ಅಂದರೆ, ಗುಜರಾತ್ ಟೈಟನ್ಸ್ ತಂಡವನ್ನು 3 ನಿಮಿಷದಲ್ಲಿ ಆಲ್ ಔಟ್ ಮಾಡಿದ್ರು. ಈ ಒಂದು ದಾಖಲೆ ಪ್ರೊ ಕಬಡ್ಡಿ ಸೀಸನ್ 9ರಲ್ಲಿ ಯಾರೂ ಕೂಡ ಮಾಡಿಲ್ಲ. ಭರತ್ ಅವರು 11ನೇ ಸೂಪರ್ 10ನ ಮಾಡಿದ್ದಾರೆ, ಇದೂ ಕೂಡ ಹೊಸ ದಾಖಲೆ ಅಂತ ಹೇಳ್ಬೋದು. ಜೊತೆಗೆ ನಮ್ಮ ತಂಡ ಸಖತ್ತಾದಂಥ ಪರ್ಫಾರ್ಮೆನ್ಸ್ನ ಕೊಡ್ತಾನೆ ಇದೆ. ಎಷ್ಟು ಹೇಳಪ್ಪ, ನಮ್ಮ ತಂಡ ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ಡಿಫೆನ್ಸ್ ಸಖತ್ತಾಗಿ ಕಾಣಿಸ್ತಾ ಇಲ್ಲ, ಅದೊಂದೇ ಬೇಜಾರಾಗ್ತಿರೋದು. ಡಿಫೆನ್ಸ್ ಎಡವಟ್ ಆಗ್ತಿದೆ, ಅದನ್ನು ಬಿಟ್ಟರೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಸೆಕ್ಸಿಯಾಗಿ ಆಡ್ತಾ ಇದ್ದಾರೆ. ಭರತ್, ವಿಕಾಸ್ ಕೊಂಡೋಲೋ, ನೀರಜ್ ನರ್ವಾಲ್, 3 ಜನ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ. ನೀರಜ್ ನರ್ವಾಲ್ ಎಂದಿನಂತೆ ಬೋನಸ್ ಪ್ಲಸ್ 1.2 ಟ್ಯಾಕಲ್ ತೊಗೊಂಬರ್ತಾರೆ, ರೈಡ್ ಮಾಡ್ತಾರೆ, ಎಲ್ಲ ಕೂಡ ಮಾಡ್ತಾರೆ. ಜಿ ಬಿ ಮೋರೆ ಲಾಸ್ಟ್ ಸೀಸನ್ನು ಅವಾಗವಾಗ ಬಂದು ಚಮತ್ಕಾರ ಮಾಡ್ತಿದ್ದಾರಲ್ಲ, ಈ ಸೀಸನ್ನು ನೀರಜ್ ನರ್ವಾಲ್ ಅವರು ಪ್ರತಿ ಮ್ಯಾಚ್ ಕೂಡ ಚಮತ್ಕಾರ ಮಾಡ್ತಿದ್ದಾರೆ. ಗುಜರಾತ್ ಜಯಂಟ್ಸ್ ತಂಡದ ಕೋಚು ಕಕ್ಕಾ ಬಿಕ್ಕಿ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು ನಮ್ಮ ತಂಡದ ಪ್ರದರ್ಶನ ನೋಡಿ. ಆದರೆ ಚಂದ್ರನ್ ರಂಜಿತ್ ಅವರ ಆಟ ಇಲ್ಲಿ ಮೇರಿತಿದೆ. ಚಂದ್ರನ್ ರಂಜಿತ್ ಅವರನ್ನು ನಮ್ಮ ತಂಡ ಕಟ್ಟಾಕಬೇಕು, ಪ್ರತೀಕ್ ದಯ್ಯಾ ಅವರನ್ನು ಕಟ್ಟಾಕಬೇಕು, ಆಗ ನಮ್ಮ ತಂಡ ಸುಲಭವಾಗಿ ಗೆಲ್ಬೋದು. ಇಲ್ಲಾಂದರೆ ಕೊನೆ ಗಂಟ ಬರುತ್ತೆ. ಇನ್ನೂ 5 ನಿಮಿಷ ಬಾಕಿ ಇದೆ ಒಂದು ವಿಡಿಯೋ ಮಾಡೋ ಟೈಮಲ್ಲಿ. ಬೆಂಗಳೂರು ಬುಲ್ಸ್ ತಂಡ 41, ಗುಜರಾತ್ ಜಯಂಟ್ಸ್ ತಂಡ 33. ಯಾರು ಗೆಲ್ತಾರೆ ಅಂತ ಇವಾಗಲೇ ಕಮೆಂಟ್ ಮಾಡಿ, ಯಾಕಪ್ಪ ಅಂದರೆ ಇವಾಗಲೇ ಪ್ರೆಡಿಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.